ಏನು ಪೂಜೆ ಮಾಡ್ದೆ ನಾನು ಏನು ತಿನ್ನಲ್ಲ ಅಂತ ನಿನಗೆ ಗೊತ್ತು ನೀನು ಏನಾದರೂ ಇವತ್ತು ನನಗೆ ಸಿಕ್ಕಿಲ್ಲ ಅಂದ್ರೆ ನಾನು ಊಟ ತಿಂಡಿ ಏನು ಮಾಡಲ್ಲ ಉಪವಾಸ ಇರ್ತೀನಿ ಓ ಆ ಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡು ಬೇಗ ಸತ್ತು ಹೋಗ್ತ್ಯಾ ನಂದಿನಿ ಏನಾಯ್ತು ಯಾಕೆ ಅಳ್ತಿದ್ಯಾ ಇಲ್ವಲ್ಲ ನಾನೇ ಅಳ್ತಿದ್ದೀನಿ ಈಗ ತಾನೇ ಕಣ್ಣೋರ್ಸ್ಕೊಂಡೆ ಇಲ್ಲ ಅಕ್ಷಯ್ ಅಳುನು ಇಲ್ಲ ಏನು ಇಲ್ಲ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ನಿಂತ್ಕೋ ಏನಾಯ್ತು ಸರಿಯಾಗಿ ಹೇಳು ಅದು ನಾನು ದಿನ ಪೂಜೆ ಮಾಡ್ತಿದ್ನಲ್ಲ ನನ್ನ ಸಿದ್ಧಿ ವಿನಾಯಕನ ವಿಗ್ರಹ ಕಾಣಿಸ್ತಿಲ್ಲ ಸರಿಯಾಗಿ ನೋಡಿದ್ಯಾ ಅಲ್ಲೇ ಎಲ್ಲ ಮಂಟಪಕ್ಕೆ ಕಡೆ ಇರಬೇಕು ಎಲ್ಲಾ ಕಡೆ ಹುಡುಕ್ತೆ ಅಕ್ಷಯ್ ಎಲ್ಲೂ ಇಲ್ಲ ನನ್ನ ಮೂರನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ತಾತ ಕೊಟ್ಟಿದ್ದ ವಿಗ್ರಹ ಅದು ಇಷ್ಟು ವರ್ಷ ನನ್ನ ಜೊತೆಗೇನೆ ಇಟ್ಕೊಂಡಿದ್ದೆ ಅದನ್ನ ಪೂಜೆ ಮಾಡದೇ ಇರೋ ದಿನಾನೇ ಇಲ್ಲ 18 ವರ್ಷದಿಂದ ಒಂದ ದಿನನೂ ತಪ್ಪದೆ ಪೂಜೆ ಮಾಡ್ಕೊಂಡು ಬಂದಿರೋ ವಿಗ್ರಹ ಅದು ಇವತ್ತು ನೋಡಿದ್ರೆ ಇದ್ದಕ್ಕಿದ್ದಂಗೆ ದೇವರ ಮನೆಯಲ್ಲಿ ಕಾಣಿಸ್ತಿಲ್ಲ ಹೇಳೆ ಎಲ್ಲ ಸತ್ಯ ಹೇಳು ದೇವ್ಯಾನಿ ನಿನ್ನ ಗಣೇಶನ ವಿಗ್ರಹ ತಗೊಂಡು ಹೋಗಿ ಬಚ್ಚಿಟ್ಟಿದ್ದಾಳೆ ಅಂತ ಇವನು ಹೋಗಿ ಜಗಳ ಆಡ್ಲಿ ಅದು ಯಾರು ತಗೊಂಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಈಗಲೇ ವಾಪಸ್ ತರ್ತೀನಿ ಅಕ್ಷಯ್ ಬೇಡ ನಾವೇ ಹುಡುಕೋಣ ಸುಮ್ಮನೆ ಯಾರನ್ನೋ ಕೇಳಿ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ ನಂದಿನಿ ಮೊದಲು ನಿನ್ನ ಈ ಮನೆ ಸೊಸೆ ಅಂತ ಒಪ್ಪಿಕೊಳ್ಳಲ್ಲ ಅಂದ್ರು ಅದಕ್ಕೂ ಸುಮ್ಮನೆ ಇದ್ದೆ ನಿನ್ನ ಮನೆ ಕೆಲಸದವರ ತರ ನೋಡಿದ್ಲು ಆಗ್ಲೂ ನಾನು ಏನು ಅಂದಿಲ್ಲ ಈಗ ನಮ್ಮ ಪಾಡೆ ನಾವು ಇದೀವಿ ಈ ತರ ಎಲ್ಲ ತೊಂದ್ರೆ ಕೊಟ್ರೆ ಇದನ್ನ ಹೀಗೆ ಬಿಟ್ರೆ ನಿನಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ತಾರೆ ಅಷ್ಟೇ ನೀನು ಸುಮ್ಮನಿರು ನಿಂಗೇನು ಗೊತ್ತಾಗಲ್ಲ ಅಕ್ಷಯ್ 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 ನನ್ನ ಮಾತು ಕೇಳಿ ಅಕ್ಷಯ್ ಅಕ್ಷಯ್ ಲೇ ದೇವಿ ನೆನ್ನೆ ರಾತ್ರಿ ವಿಚಿತ್ರವಾದ ಕನಸು ಕಣೆ ನಿಮಗೆ ಸರಿಯಾದ ಕನಸು ಯಾವಾಗ ಬಿದ್ದಿದೆ ಅಂತ ಬೇಕಲ್ಲ ಲೇ ಇದು ಭಯಂಕರವಾದ ಕನಸು ಕಣೆ ಅದಕ್ಕೆ ಅಣ್ಣ ಹೇಳಿದ್ದು ರಾತ್ರಿ ಹೊತ್ತು ನಿನ್ನ ಕತೆ ಕೇಳಿಸ್ಕೊಳ್ಳಲ್ಲ ಅಂತ ಕೇಳೋರ್ಗೂ ನಿದ್ದೆ ಬರಲ್ಲ ಹೇಳೋನ್ ನಿಂಗೂ ನಿದ್ದೆ ಬರಲ್ಲ ಲೇ ಒಂದು ನಿಮಿಷ ಸ್ವಲ್ಪ ಇದೆ ಲೇ ಅಪ್ಪ ನೆನ್ನೆ ರಾತ್ರಿ ಏನಾಯ್ತು ಗೊತ್ತೇನೆ ನಾನು ಮಲಗಿದ್ನ ಚಲ್ 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 ಅಂತ ಗೆಜ್ಜೆ ಶಬ್ದ ಬಂತು ನಾನು ಯಾವುದೋ ದೇವ ಬಂದಿದೆ ಅಂತ ನೋಡ್ತೀನಿ ಈ ದೇವನು ಗೆಜ್ಜೆ ಹಾಕಿಲ್ಲ ಅಂದರೆ ದೇವಿನೂ ಕಾಲು ಗೆಜ್ಜೆ ಹಾಕಿರಲಿಲ್ಲ ಅದಕ್ಕೆ ಮೆಲ್ಲಗೆ ಹೋಗಿ ಕಿಟಕಿ ಬಾಗಿಲು ತೆಗೆದೆ ನನ್ನ ಲಾನಲ್ಲಿ ಒಂದು ಹುಡುಗಿ ಬಿಳಿ ಸೀರೆ ಉಟ್ಕೊಂಡು ಮೋಹಿನಿ ಥರ ಲಾನೆಲ್ಲ ಓಡಾಡ್ತಾ ಇದ್ದಾಳೆ ಫುಲ್ಲು ಹೋಗಿ ಸ್ಮೋಕ್ ಎಫೆಕ್ಟ್ ಕಣೇ ಸ್ಮೋಕ್ ಎಫೆಕ್ಟು ಯಾವುದಾದ್ರೂ ಹಾರೋ ಸಿನಿಮಾ ನೋಡಿ ಮಲ್ಕೊಂಡ್ಯಾ ಇಲ್ಲ ಅಪ್ಪ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಕಟ್ಟಿಸ್ಕೊಂಡು ಬಾ ಆಗ ಈ ರೀತಿ ಕೆಟ್ಟ ಕನ್ಸಲ್ಲ ಬೀಳೋದಿಲ್ಲ ಅಮ್ಮ ನನಗೆ ಅನ್ಸತ್ತೆ ಅದೇ ನನ್ನ ಅಭಿಮಾನಿ ತಿರುಮಾ ಇದ್ದಾನಲ್ಲ ಅವನ ತಂಗಿ ನೆನ್ನೆ ನನ್ನ ಕನ್ಸಲ್ಲಿ ಬಂದಿದ್ಲು ಅಂತ ಅವನ ತಂಗಿ ಯಾಕ್ರಿ ನಿಮ್ಮ ಕನ್ಸಲ್ಲಿ ಬರ್ತಾಳೆ ಲೇ ನೆನ್ನೆ ರಾತ್ರಿ ಅವನು ನನಗೆ ಫೋನ್ ಮಾಡಿದ್ದ ಸರ್ ಇವತ್ತು ರಾತ್ರಿ ನನ್ನ ತಂಗಿನ ಆಡಿಷನ್ ಕಳಿಸ್ತೀನಿ ಅಂತ ಹೇಳ್ದ ಅಯ್ಯೋ ಬೇಡಪ್ಪ ನಾಳೆ ಬೆಳಗ್ಗೆ ಕಳಿಸು ಅಂದೆ ನೋಡಿದ್ರೆ ಅವಳು ರಾತ್ರಿ ಕನ್ಸಲ್ಲಿ ಬಂದ್ಬಿಡದ ಅಯ್ಯೋ ಅದಕ್ಕೆ ಅದಕ್ಕೆ ಏನು ಅಕ್ಷಯ್ ನಂದಿನಿ ದೇವ್ರ ಮನೆಯಲ್ಲಿಟ್ಟು ದಿನ ಪೂಜೆ ಮಾಡ್ತಿದ್ಲಲ್ಲ ಸಿದ್ಧಿವಿನಾಯಕನ ವಿಗ್ರಹ ಅದನ್ನೇನಾದ್ರು ನೋಡಿದ್ರಾ ನಾನು ನೋಡಿಲ್ಲಪ್ಪ ಯಾಕೆ ಯಾಕೆ ಅಂದ್ರೆ ಆ ವಿಗ್ರಹ ಕಾಣ್ತಿಲ್ಲ ಅವಳನ್ನೇ ಕೇಳು ಎಲ್ಲಿಟ್ಟಿದ್ದಾಳೆ ಅಂತ ನಂದಿನಿ ವಿಗ್ರಹನ ದೇವ್ರ ಮನೆಯಲ್ಲೆಲ್ಲ ಹುಡುಕಿದಾಳೆ ಅದೆಲ್ಲೂ ಸಿಕ್ಕಿಲ್ಲ ನೀವೇನಾದ್ರೂ ತಗೊಂಡಿದ್ರೆ ಪ್ಲೀಸ್ ಅದನ್ನ ಕೊಟ್ಬಿಡಿ ಅವಳು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಇದೊಳ್ಳೆ ಚೆನ್ನಾಗೈತಲ್ಲ ನಾನೇ ತಗೊಳ್ಳಿ ಅವಳ ವಿಗ್ರಹನ ದೇವ್ರ ಮನೆಯಲ್ಲಿಟ್ಟಿರೋ ವಿಗ್ರಹ ಕಾಣಿಸ್ತಿಲ್ಲ ಅಂದ್ರೆ ಅದನ್ನ ಯಾರಾದ್ರೂ ತಗೊಂಡಿರ್ಬೇಕಲ್ವಾ ಸರಿ ಎಲ್ಲರನ್ನು ಬಿಟ್ಟು ನನ್ನನ್ನ ಯಾಕೆ ಹೇಳ್ತಾ ಇದೀಯ ನೀನು ಅಮ್ಮ ತೆಗ್ದಿರಲ್ಲ ಅಪ್ಪ ಅಂತೂ ತೆಗೆಯಕ್ಕೆ ಚಾನ್ಸ್ ಇಲ್ಲ ಇನ್ಯಾರನ್ನ ಕೇಳಲಿ ಓ ನಾನೇ ತೆಗ್ದಿರೋದು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರೋ ಹಾಗಿದೆ ಅಥವಾ ಯಾರಾದರೂ ಹೇಳಿ ಕಳಿಸಿದ್ರ ದೇವ್ಯಾನಿ ಅಕ್ಕನ ಹೋಗಿ ಕೇಳಿ ಅಂತ ನಾನೇನು ಚಿಕ್ಕ ಮಗು ಅಲ್ಲ ಯಾರೋ ಹೇಳ್ಕೊಟ್ಟಿದ್ನೆಲ್ಲ ಕೇಳಕ್ಕೆ ನಂದಿನಿ ಮನೆಗೆ ಬಂದಾಗಿಂದ ಅವಳು ಕಂಡ್ರೆ ನಿಮ್ಗಾಗಲ್ಲ ಅದಕ್ಕೆ ನೀವೇ ತೆಗ್ದಿರ್ಬೇಕು ಅಂತ ನಾನೇ ಅನ್ಕೊಂಡು ಬಂದು ಕೇಳ್ತಿದ್ದೀನಿ ಹುಚ್ಚುಚ್ಚಾಗಿ ಮಾತಾಡಬೇಡ ಅಕ್ಷಯ್
ನಾನು ಯಾವ ವಿಗ್ರಹನು ತಗೊಂಡಿಲ್ಲ. ಏನಯ್ಯ ಒಂದು ಚಿಕ್ಕ ವಿಗ್ರಹಕ್ಕೆ ಇಷ್ಟೊಂದೆಲ್ಲ ಜಗಳ ಆಡ್ತಿದ್ದೀಯಲ್ಲ. ಅಲ್ಲ ಎಲ್ಲೋ ಬಿದ್ದಿರುತ್ತೆ, ನಿನ್ನ ಹೆಂಡತಿನ ಹುಡುಕ ಕೇಳು. ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ನಮ್ಮ ಜೊತೆ ಜಗಳ ಆಡಕ್ಕೆ ಬಂದಿದ್ಯಾ? ಅಪ್ಪ ನನ್ನ ಹೆಂಡತಿಗೆ ಅದರ ಚಾಡಿ ಹೇಳೋ ಬುದ್ಧಿ ಎಲ್ಲ ಇಲ್ಲ. ನಾನೇನು ಎಲ್ಲರೂ ಮೇಲೂ ಜಗಳ ಆಡ್ತಿಲ್ಲ, ನಾನು ಅದಕ್ಕೆ ಏನು ಕೇಳ್ತೀನಿ ವಿಗ್ರಹ ತಗೊಂಡ್ರ ಇಲ್ವಾ ಅಂತ. ಹ್ಮ್ ಚೆನ್ನಾಗಿದೆ, ಅನಿಷ್ಟಕ್ಕೆಲ್ಲ ಶನೈಶ್ವರನೇ ಕಾರಣ ಅಂತ. ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಇಲ್ದಿರ್ಬೋದು ಕಣೆ, ಆದ್ರೆ ಈ ಮನೆಯಲ್ಲಿ ನಂದಿನಿನ ಗೋಳಿ ಕೊಳೋಳು ಯಾರು? ನೀನೇ ತಾನೆ, ಅದಕ್ಕೆ ನಿನ್ನ ಕೇಳಕ್ ಬಂದಿರೋದು. ನಂದಿನಿ ಅದಕ್ಕೆ ಸಂಕಷ್ಟಹಾರ ಚತುರ್ಥಿ ಮಾಡುವಾಗನೂ ಅಷ್ಟೇ ಅದೇನೋ ಕಾಮಿಡಿ ಮಾಡ್ತಿರೋ ತರ ನೋಡ್ಕೊಂಡು ಕೂತ್ಕೊಂಡಿದ್ರು. ಹೂ ಕಣೆ, ಈಗಲೂ ಅವಳು ಮಾಡೋ ಪೂಜೆ ಎಲ್ಲ ನನಗೆ ಕಾಮಿಡಿ ಅಂತಾನೆ ಅನ್ಸೋದು. ಅಷ್ಟೊಂದು ಬಿಟ್ಟು ಎಂಟರ್ಟೈನ್ಮೆಂಟ್ ಸಿಗಬೇಕಾದ್ರೆ ಅದನ್ನು ನೋಡಿ ಎಂಜಾಯ್ ಮಾಡೋದು ಬಿಟ್ಟು ನಾನು ಯಾಕೆ ವಿಗ್ರಹ ಅಂತ ತೆಗಿಲಿ? ಅಪ್ಪಪ್ಪ ಏನು ಬ್ಯಾಟಿಂಗ್ ಮಾಡ್ತಾಳಪ್ಪ, ಇಷ್ಟು ಜನ ಅಪೋಸ್ ಮಾಡಿದ್ರು ಅಷ್ಟು ಜನ ಕುಂಪ್ಲೆ ಉತ್ತರ ಹೇಳ್ತಿದ್ದಾಳೆ. ಅದಕ್ಕೆ ಪ್ಲೀಸ್ ತಮಾಷೆ ಮಾಡಿದ ಸಾಕು, ವಿಗ್ರಹ ಎಲ್ಲಿಟ್ಟಿದ್ರ ಹೇಳಿ. ನಿನಗೇನು ಕಿವಿ ಕೇಳಿಸ್ತಿಲ್ವಾ ಅಥವಾ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ? ಅತ್ತೆ ನಿಮ್ಮ ಮಗಂಗೆ ಹೇಳಿ ಸ್ವಲ್ಪ, ಅವನಿಗೆ ಅರ್ಥನೇ ಆಗ್ತಿಲ್ಲ. ನಾನು ವಿಗ್ರಹ ತಗೊಂಡಿಲ್ಲ. ನಾನೇನಮ್ಮ ಹೇಳಿ, ಅಕ್ಷಯ ಹೇಳ್ತಿರೋದು ನಿಜ ತಾನೆ? ನಿಂಗೆ ನಂದಿನಿನ ಕಂಡ್ರಾಗಲ್ಲ, ದೀನಾ ಏನಾದರೂ ಒಂದು ದೂರು ಹೇಳ್ತಾನೆ ಇರ್ತೀಯ. ನಿನ್ನೆ ನೆಕ್ಲೆಸ್ ಅವಳು ಕೊಟ್ಟಾಗ್ಲೂ ನಿನಗೆ ಸಿಕ್ಕಾಬಟ್ಟೆ ಕೋಪ ಬಂದಿತ್ತು ಅವಳ ಮೇಲೆ. ಆ ಕೋಪಕ್ಕೆ ಏನಾದರೂ ಎತ್ತಿಟ್ಟಿದ್ರೆ ಕೊಟ್ಬಿಡು. ಪಾಪ ನಂದಿನಿ, ಗೋಳಿಕೋಬೇಡ ಅವಳನ್ನ. ಅತ್ತೆ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಆ ಡ್ರೈವರ್ ಮಗಳು ಬಂದ್ಮೇಲೆ ನಿಮ್ಗೆಲ್ಲ ತಲೆ ಕೆಟ್ಟ ಹೋಗಿದೆ. ನನಗೆ ಅವಳನ್ ಕಂಡ್ರೆ ಆಗದೇ ಇರ್ಬೋದು, ಆದ್ರೆ ಈ ತರ ಚಿಲ್ಲರೆ ಕೆಲಸ ಮಾಡೋಳಲ್ಲ ನಾನು. ಒಂದಿನ ದೇವದ ಕಾಟ ಆಯ್ತು, ಇನ್ನೊಂದಿನ ಮನೆ ಬಿಟ್ಟು ಹೋಗೋ ನಾಟಕ ಆಯ್ತು, ಇವತ್ತಿದು ಒಟ್ಟಿನಲ್ಲಿ ಇನ್ನೊಂದಿನ ಹಾಳಾಯ್ತು. ನಿನ್ನ ಹೆಂಡತಿಯಿಂದ ಬೆಂಕಿ ಹತ್ಕೊಂಡಿದೆ ದಿನಾ. ಹೀಗೆ ಏನಾದ್ರೂ ಒಂದ್ ಮಾಡಿ ಆ ಬೆಂಕಿಗೆ ಗಾಳಿ ಹಾಕ್ತಾ ಬರ್ಬೇಕು. ಆ ಬೆಂಕಿಲಿ ನಂದಿನಿ ಸುಟ್ಟು ಬೂದಿ ಆಗ್ಬೇಕು. ಯಾವುದೋ ಜಾತ್ರೆ ಕೊಂಡ್ಕೊಂಡು ಬಂದಿರೋ ವಿಗ್ರಹನ ಇಟ್ಕೊಂಡು ನಾನೇನ್ ಮಾಡ್ತೀನಿ? ಏನೋ ದೊಡ್ಡ ಚಿನ್ನದ ಮೂರ್ತಿ ತೆಗೆದಿರೋ ತರ ಆಡ್ತಾನೆ. ಒಳಗಡೆ ಕುತ್ಕೊಂಡು ಕಣ್ಣೀರು ಹಾಕೋ ನಾಟಕ ಮಾಡಿ ಅವಳ ಗಂಡ ನನ್ನ ಮೇಲೆ ಛೂ ಬಿಟ್ಟಿದ್ದಾಳೆ. ನನ್ನ ಎದುರುಗಡೆ ಇರಬೇಕಾಗಿತ್ತು, ನಾಲ್ಕು ಕಪಾಳಕ್ಕೆ ಹಾಕ್ತಾ ಇದೆ. ಇವಳನ್ ಮಹಾನ್ ದೈವ ಭಕ್ತೆ ಅಂತೆ, ಗಣೇಶನ ಮೂರ್ತಿ ಕಳೆದೋಯ್ತು ಅಂತ ಅಳ್ತಾ ಇದ್ದಾಳೆ. ಬೇರೆ ವಿಗ್ರಹ ಪೂಜೆ ಮಾಡಿದ್ರೆ ಗಣೇಶ ಏನ್ ಬೇಡ ಅಂತ. ನನ್ನ ಬಟ್ಟೆ ಯಾಕ್ರಿ ಬಿಸಾಕ್ತಾ ಇದ್ದೀರಾ? ನಾನೇನೋ ಹುಡುಕ್ತಾ ಇದ್ದೀನಿ ಕಣೆ. ನಿಮ್ ಸ್ಕಾರ್ಫ್ ಕ್ಯಾಪ್ ಹುಡುಕ್ತಾ ಇದ್ದೆ, ಅಲ್ಲೇ ಇದೆ ನೋಡಿ, ನನ್ನ ಬಟ್ಟೆ ವಾಪಸ್ ಇಡಿ. ನಾನು ಸ್ಕಾರ್ಫ್ ಕ್ಯಾಪ್ ಹುಡುಕ್ತಾ ಇಲ್ಲ, ಬೇರೆ ಹುಡುಕ್ತಾ ಇರೋದು. ಬೇರೆ ಅಂದ್ರೆ? ನಂದಿನಿ ಗಣೇಶ ವಿಗ್ರಹ ಇಲ್ಲಿದ್ಯಾ ಅಂತ ಹುಡುಕ್ತಾ ಇದ್ದೀನಿ. ಆ ವಿಗ್ರಹ ಯಾಕ್ರಿ ಇಲ್ಲಿರುತ್ತೆ? ಅದಕ್ಕೆ ಏನ್ ಎರಡು ಕಾಲಿದ್ಯಾ? ನಡ್ಕೊಂಡ್ ಬಂದ್ ಇಲ್ಲಿ ಕುತ್ಕೊಳ್ಳೋದಕ್ಕೆ. ಅದಕ್ಕೆ ಎರಡು ಕಾಲು ಇಲ್ದೇ ಇರ್ಬೋದು ಕಣೆ, ಎರಡು ಕಾಲು ಇರೋರು ತಂದಿಟ್ಟಿರ್ಬೋದು ತಾನೆ. ಅಂದ್ರೆ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಹೆಂಡತಿ ಸಪೋರ್ಟ್ ಮಾಡೋ ಬಿಟ್ಟು ಅವಳು ಯಾರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ನಾನ್ಯಾಕ್ರಿ ಆ ವಿಗ್ರಹ ಕದಿಬೇಕು? ನನಗೇನ್ ಬಂದಿದೆ ಅಂತ ದರಿದ್ರ? ಯಾಕೆ ಅಂದ್ರೆ ಪಾಪ ನಂದಿನಿಗೆ ಕಾಟ ಕೊಡ್ಬೇಕು ಅಂತಾನೆ ಅದನ್ನ ತಗೊಂಡ್ಬಂದು ಇಲ್ಲಿ ಬಚ್ಚಿಟ್ಟಿರ್ಬೋದು. ನಿಮ್ಮನ್ ಮದುವೆ ಆಗಿದ್ದೀನಲ್ಲ, ನನ್ ತಲೆಗೆ ನಾನೇ ಏನಾದ್ರೂ ತಗೊಂಡು ಚಚ್ಕೋಬೇಕು. ನಿಮ್ ತಮ್ಮ ನನ್ನ ಕಳ್ಳಿ ಮಾಡ್ದ, ಅತ್ತೆನೂ ಹಾಗೆ ಮಾತಾಡಿದ್ರು, ಈಗ ನೀವು ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನ್ಯಾಕೆ ಈ ಮನೆಯಲ್ಲಿರ್ಬೇಕು? ನನಗೇನ್ ಸ್ವಾಭಿಮಾನ ಇಲ್ವಾ? ದೇವಿ ಏನೇ ಮಾಡ್ತಯ್ಯ? ದೇವಿ ಏನ್ ಅಯ್ಯೋ ಯಾಕೆ? ಅಯ್ಯೋ ಇಲ್ಲ ಇಲ್ಲ ಏನ್ ಮಾಡ್ತಯ್ಯೇ? ದೇವು 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 ಏನ್ ಮಾಡ್ತಾ ಇದೆಯಾ? ದೇವು ದೇವು ಲೇ ದೇವು ಲೇ ದೇವು ಕಾಣಿಸ್ತಾ ಇಲ್ವಾ ಸೂಟ್ ಕೇಸಿಗೆ ಬಟ್ಟೆ ಹಾಕ್ತಾ ಇದ್ದೀನಿ? ಯಾಕೆ ಯಾಕೆ ಅಂದ್ರೆ ಮನೆ ಬಿಟ್ಟು ಹೋಗೋದಕ್ಕೆ. ಎಲ್ಲಿಗೆ ಹೋಗ್ತಾಯ್ಯ? ನಮ್ಮ ಅಮ್ಮನ ಮನೆಗೆ. ಹೌದಾ? ಅಂದ್ರೆ ಅಯ್ಯೋ ದೇವು ದೇವು ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರತ್ತೆ ಹೋಗತ್ತೆ ಕಣೆ, ನಂಗೆ ನೀನ್ ಬಿಟ್ಟಿರಕ್ ಆಗಲ್ಲ ಕಣೆ, ಹೋಗ್ಬಿಡ ಕಣೆ, ಗಾಡ್ ಪ್ರಾಮಿಸ್ ಕಣೆ. ಬಿಡ್ರಿ ದೇವು, ಲೇ ದೇವು ದೇವು ಇದೆ ಇದೆ ಬಿಡಿ ದೇವು 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 ಹೋಗ್ಬಿಡ್ದೆ ಹೋಗ್ಬಿಡ್ದೆ.
ದೇವೋ ವಾಪಸ್ ಬರಬೇಡವೆ ಹೋಗೋರೆಲ್ಲ ಹೋಗಲಿ ದೂರ ದೂರ ದೇವೇನಿ ಎಲ್ಲಿಗೆ ಹೋಗ್ತಿದ್ಯಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಮಾವ ಅಯ್ಯೋ ಯಾಕಮ್ಮ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಯಾರಿರ್ತಾರೆ ಈ ಮನೆಯಲ್ಲಿ ನನ್ನ ಅಪ್ಪನ ಮನೆಗೆ ಹೋಗ್ತೀನಿ ಅಲ್ಲಮ್ಮ ಅಲ್ಲಿ ಇರುವ ನಿಮಿಷ ಅಕ್ಷಯ್ ಏನೋ ಒಂದು ಮಾತ್ರಕ್ಕೆ ಈ ತರ ನಿರ್ಧಾರಕ್ಕೆ ಬರದ ನೋಡು ಒಳಗಡೆ ಹೋಗು ನಾನು ಬುದ್ಧಿ ಹೇಳ್ತೀನಿ ಬೇಕಾಗಿಲ್ಲ ಮಾವ ಇಂತಿ ಮಾತು ಕಟ್ಕೊಂಡು ನನ್ನನ್ನೇ ಕಳ್ಳಿ ಅಂತ ನಾನು ಸಾಕು ಈ ಮನೆ ಸಾವಾಸ ನಾನು ಹೋಗ್ತೀನಿ ಹೌದು ನಮಗೆ ಅವಮಾನ ಆ ಜಾಗದಲ್ಲಿ ಖಂಡಿತ ಇರಬಾರದು ದೇವ್ಯಾ ನೀವು ನಿಮಿಷ ಇರು ನಾನು ಹೇಳ್ತೀನಿ ಏ ಬರ ಇಲ್ಲಿ ಏನಪ್ಪ ಏನು ಏನು ನೀನು ಹೆಂಡತಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಅಲ್ಲೇನು ತಮಾಷೆ ನೋಡ್ತಾ ಇದೀಯ ನೀನು ಅವಳನ್ನು ಹೋಗದೆ ಇರೋ ತಡಿ ಅವನು ನಿಮಿಷ ಬಂದೆ ಇರಮ್ಮ ನೀನು ಲೇ ದೇವಿ ನೀನು ಇನ್ನೂ ಹೊರಟಿಲ್ವಾ ನಾನು ನೀನಾಗಲೇ ಹೊರಟೋಗಿದ್ಯಾ ಅನ್ಕೊಂಡೆ ಈಗ ಹೋಗ್ತೀನಿ ದೇವಿಯನೇ ಒಂದು ನಿಮಿಷ ನಿಂತ್ಕೊಳ್ಳಮ್ಮ ಏನು ಮೈಷ್ಟಿಕೆಲ್ಲ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಹಾಗೆ ಹೇಳು ನಡಿ ಒಳಗಡೆ ಬೇಕಾಗಿಲ್ಲ ಆತೆ ಆ ಕೆಲಸದೊಳಗಿರೋ ಮರ್ಯಾದೆನೂ ನನಗಿಲ್ಲ ಈ ಮನೆಯಲ್ಲಿ ನೀವು ನನ್ನಲ್ಲಿ ಅನುಮಾನ ಪಟ್ಟಿ ಈಗ ಯಾಕೆ ಹೇಳೋಕೆ ಬರ್ತಾ ಇದ್ದೀರಾ ಪರವಾಗಿಲ್ಲ ಬಿಡಿ ನಾನು ಹೋಗ್ತೀನಿ ದೇವಿಯನಿ ನನ್ನ ಮಾತು ಕೇಳಮ್ಮ ನೀವು ಹಾಗೆ ನೇರವಾಗಿ ದೇವಿಯನಿ ಅಕ್ಕನ ಮೇಲೆ ಆರೋಪ ಮಾಡಬಾರ್ದಿತ್ತು ನಾನೇನು ಆರೋಪ ಮಾಡಿಲ್ಲ ಅಂತೀನಿ ಅವ್ರು ತಗೊಂಡಿಯಾರ ತಗೊಂಡಿದ್ರೆ ವಾಪಸ್ ಕೊಡಿ ಅಂದೆ ಅದಕ್ಕೆ ಅವರು ನಾನು ಒಬ್ಬನೇ ಸಿಕ್ಕಿದ್ದು ನನ್ನೇನೆ ಕೇಳ್ತಿದ್ಯಾ ಅಂದ್ರು ಅದಕ್ಕೆ ನಿಜ ಹೇಳ್ದೆ ಅಕ್ಷಯ್ ಬೆಳಗ್ಗೆನೇ ನಾನು ಅಂದ್ಕೊಂಡೆ ಇವತ್ತಿಂದ ನಾನು ಹಾಳು ಅಂತ ಹಾಗೆ ಆಗ್ತಿದೆ ನೀನು ಮಾಡಿದ ಅವಮಾನದಿಂದ ದೇವ್ಯಾನಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಏನಮ್ಮ ಈಗ ಸಮಾಧಾನ ಆಯ್ತಾ ನಿಮಗೆ ಕೊನೆಗೂ ದೇವ್ಯಾನಿ ಮನೆ ಬಿಟ್ಟು ಹೋಗೋ ತರ ಮಾಡೇ ಬಿಟ್ಟಿಯಲ್ಲ ನೆಕ್ಸ್ಟ್ ಟಾರ್ಗೆಟ್ ಯಾರು ನಾನಾ ಅಪ್ಪ ಕೋಪದಲ್ಲಿ ಏನೇನೋ ಮಾತಾಡಬೇಡಿ ನಂದಿನಿ ಯಾರನ್ನು ಟಾರ್ಗೆಟ್ ಮಾಡ್ತಿಲ್ಲ ಇಲ್ಲಪ್ಪ ಟಾರ್ಗೆಟ್ ಮಾಡ್ತಿಲ್ಲ ಒಂದೇ ಸತಿ ಇಡೀ ಮನೆಗೆ ಬೆಂಕಿ ಹಚ್ಚುತ್ತಿದ್ದಾಳೆ ನಮ್ಮ ನಮ್ಮಲ್ಲಿ ಜಗಳ ತಂದಿಟ್ಬಿಟ್ಟು ನಾವು ಹೊಡೆದಾಡ್ಕೊಂಡು ಸಾಯ್ತಾ ಇದ್ರೆ ಇಡೀ ಮನೇನ ಆಳೋ ಪ್ಲಾನ್ ಮಾಡ್ತಿದ್ದಾಳು ಅವಳು ಅಪ್ಪ ಅದಕ್ಕೆ ಯಾವಾಗಲೂ ನಂದಿನಿ ಮೇಲೆ ಕಿಡಿ ಕಾರ್ತಾನೆ ಇರ್ತಾರೆ ದಿನ ಪೂಜೆ ಮಾಡ್ತಿದ್ ವಿಗ್ರಹ ಇದ್ದಕ್ಕಿದ್ದಾಗ ಎಲ್ಲೋಗುತ್ತೆ ಅದಕ್ಕೆ ವಿಗ್ರಹ ಕಳೆದೋಗ ಅವ್ರನ್ನೇ ಕೇಳಿದೆ ಅದ್ರಲ್ಲಿ ನನ್ನ ತಪ್ಪೇನಿದೆ ಮನೆ ಬಿಟ್ಟು ಹೋಗುವಂತ ಅವಮಾನ ನಾನೇನ್ ಮಾಡಿಲ್ಲ ಅವ್ರು ಯಾವುದೋ ಹಳೆ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನೇ ದೊಡ್ಡದು ಮಾಡಕ್ ಹೋದ್ರೆ ನಾನೇನ್ ಮಾಡೋಕ್ಕಾಗುತ್ತೆ ನೋಡು ಅಕ್ಷಯ್ ನಿನಗೆ ನಿನ್ನವರು ತನ್ನವರು ಅಂತ ಏನಾದ್ರು ಇದ್ರೆ ದೇವಯಾನಿ ಮನೆ ಬಿಟ್ಟು ಹೋಗೋದನ್ನ ತಡಿ ಇಲ್ಲ ನಿನ್ ಹಠಾನೆ ಮುಖ್ಯ ನೀನ್ ಮಾಡ್ತಿರೋದೇ ಸರಿ ಅನ್ನೋದಾದ್ರೆ ತಪ್ಪಿಗಿದ್ಬಿಡು ಪ್ಲೀಸ್ ಹೋಗಿ ತಡೀರಿ ಅಕ್ಷಯ್ ನಡಿಯಮ್ಮ ಒಳಗಡೆ ಈಗಾಗ್ಲೇ ಊರಲ್ಲೆಲ್ಲ ನನ್ನ ಮಾನ ಹೋಗಿ ನೀನು ಮನೆ ಬಿಟ್ಟು ಹೊಟ್ಟೋದ್ರೆ ಆಡ್ಕೊಳ್ಳೋರ್ ಬಗ್ಗೆ ಇನ್ನೊಂದು ವಿಷಯ ಸಿಕ್ಕಾಗತ್ತೆ ನಡಿ ಒಳಗಡೆ ಸುಟ್ಕೇಸ್ ಬೇಡ ಮಾವ ನನಗೂ ಸಾಕಾಗಿದೆ ಇಷ್ಟು ವರ್ಷ ಈ ಮನೆ ಮಾನ ಮರ್ಯಾದೆ ಕಾಪಾಡಿದ್ದಕ್ಕೆ ನನಗೆ ತಕ್ಕ ಶಾಸ್ತಿ ಆಯ್ತು ಬಿಡಿ ಏನಯ್ಯ ಸುಮ್ಮನೆ ನೋಡ್ತಾ ಇದ್ಯಾ ತಡಿಯ ನೀನು ಹೇಳ್ತೀನ ದೇವಿ ದೇವಿ ನಾನು ಬಿಟ್ಟು ಹೋಗ್ಬೇಡವೆ ನನಗೆ ನೀನ್ ಬಿಟ್ಟಿರಕ್ ಆಗಲ್ಲ ಕಣೇ ದೇವಿ ನೋಡಪ್ಪ ನನ್ ಮಾತೇ ಕೇಳ್ತಾ ಇಲ್ಲ ಏ ಅದಿತಿ ಏನೋ ನಿಮ್ ಮನೆಯವರು ಇಂತ ಚಿಕ್ಕ ವಿಷಯಕ್ಕೆಲ್ಲ ಇಷ್ಟು ದೊಡ್ಡ ಕರಾಟೆ ಮಾಡ್ತಾರಲ್ಲ ವಿಗ್ರಹ ತಗೊಂಡಿದ್ದಾರೆ ಅಂತ ಆರೋಪ ಬಂದಿದ್ರೆ ಅದನ್ನು ನಿವಾರಿಸಿ ಹುಡ್ಕಕ್ ಹೆಲ್ಪ್ ಮಾಡ್ಬೇಕು ಈ ರೀತಿ ಹೊರಟ್ರೆ ಇವ್ರೇ ಮಾಡಿರೋದು ಅಂತ ಕನ್ಫರ್ಮ್ ಮಾಡ್ದಂಗಾಗಲ್ವಾ ಬೇಡ ಅದಿತಿ ನನಗ್ ಮೊದ್ಲೇ ಕೋಪ ಬಂದಿದೆ ಸುಮ್ಮನಿದ್ ಬಿಡು ಅದಿತಿ ಸ್ವಲ್ಪ ಸುಮ್ಮನಿರಮ್ಮ ದೇವ್ಯಾನಿ ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗಿ ಇಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಹೇಗಮ್ಮ ನಡಿ ಒಳಗಡೆ ನನಗಷ್ಟು ಮನಸ್ಸಿಗೆ ನೋವಾಗಿದೆ ಅತ್ತೆ ಈಗ್ಲೇ ನೋಡಿ
ನೀವೆಲ್ಲ ನನ್ನನ್ನ ತಡಿಯೋಕ್ ಬಂದಿದ್ದೀರಾ, ಯಾರು ನನ್ನ ಮನಸ್ಸಿಗೆ ನೋವು ಮಾಡಿದ್ರೋ ಅವರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಂದ್ರೆ ಏನರ್ಥ, ನಾನು ಮನೆ ಬಿಟ್ಟು ಹೋಗ್ಲಿ ಅಂತ ಅವ್ರಿಗೂ ಇಷ್ಟ ಅಂತ ತಾನೆ? ಅದಕ್ಕೆ ಏನೋ ಹೇಳ್ಬಿಟ್ಟೆ, ಹೋಗ್ಲಿ ಬಿಡಿ, ವಾಪಸ್ ಬನ್ನಿ. ನೀನ್ ಕರೆ ತಕ್ಷಣ ಬರಕ್ಕಾಗಲ್ಲ, ನಾನು ಬರಲ್ಲ. ಅಕ್ಕ ದಯವಿಟ್ಟು ನನ್ನ ಮಾತು ಕೇಳಿ, ಮನೆ ಬಿಟ್ಟು ಹೋಗ್ಬೇಡಿ. ನೀನೊಬ್ಳು ಬಾಕಿ ಇದ್ದೆ, ನೀನೇ ಅಕ್ಷಯನ ನನ್ನ ಮೇಲೆ ಚೂಬಿಟ್ಟು ಈಗ ನೀನೇ ಸಮಾಧಾನ ಮಾಡಕ್ ಬಂದಿದ್ಯಾ? ಬರೀ ನಾಟಕ. ಇಲ್ಲ ಅಕ್ಕ, ನಾನು ಪೂಜೆ ಮಾಡೋ ಸಿದ್ಧಿವಿನಾಯಕನ ಮೇಲೆ ಆಣೆ. ನಾನು ಅವ್ರಿಗೆ ಏನು ಹೇಳ್ಕೊಟ್ಟಿಲ್ಲ. ನನ್ನಿಂದ ಇದೆಲ್ಲ ಆಗ್ತಿದೆ ಅಂತ ಅನ್ಸಿದ್ರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸಿ ಅಕ್ಕ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ. ಓ, ಅವಮಾನ ಮಾಡಿದವ್ರು ಯಾರೋ, ಕ್ಷಮೆ ಕೇಳೋದು ಇನ್ಯಾರೋ? ನನಗೆ ಯಾರು ಅವಮಾನ ಮಾಡಿದಾರೋ ಅವರೇ ಕ್ಷಮೆ ಕೇಳಲಿ, ನಾನು ಮನೆ ಒಳಗಡೆ ಬನ್ನಿ. ಅರ್ಥ ಆಗ್ಲಿಲ್ವಾ? ನಿನ್ ಗಂಡ ತಾನೇ ನನ್ಗೆ ಅವಮಾನ ಮಾಡಿದ್ದು, ಅವನಿಗೆ ಬಂದು ಸಾರಿ ಕೇಳಕ್ ಹೇಳು, ನಾನು ಮನೆ ಒಳಗಡೆ ಬರ್ತೀನಿ. ಮನೆ ಬಿಟ್ಟು ಹೋಗ್ಲಿ, ಇವಳು ನಾಟಕ ಆಡ್ತಾ ಇದ್ದಾಳೆ. ನೋಡಿದ್ರ ಮಾವ, ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾನ ಅವನು? ನಾನು ಹೋಗ್ಲಿ ಅಂತಾನೆ ಕಾಯ್ತಾ ಇದ್ದಾನೆ. ದೇವ್ಯಾನಿ ನಿಂತ್ಕೋ, ದೇವ್ಯಾನಿ ನಿಂತ್ಕೋಪ, ಹೋಗ್ಬಿಡ. ಏ ನಿಂತ್ಕೊಳೆ ನಿಂತ್ಕೊಳೆ. ದೇವು ಅಕ್ಕ ಹೋಗ್ತಿದ್ದಾರೆ, ಹೇಗಾದ್ರೂ ಮಾಡಿ ತಡೀರಿ. ಹೇಗಾದ್ರೂ ಮಾಡಿ ತಡೀರಿ ಅಂದ್ರೆ ಹೋಗೋಣ, ಕಟ್ಟಾಗುತ್ತಾ? ಅಕ್ಷಯ್ ಕೂಡ ಹಟ್ ಮಾಡಿ, ನನ್ನ ಕೈನೇ ಅವನನ್ನ ಒಲಿಸ್ಕೊಳಕ್ ಆಗ್ಲಿಲ್ಲ ಅಂತದ್ರಲ್ಲಿ ಈ ದೇವ್ಯಾನಿ ಹಠಕ್ ಬಗ್ತಾನ? ನೆವರ್. ನೀವ್ ಹೋಗಿ ಸಾರಿ ಕೇಳಿದ್ರೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ, ಪ್ಲೀಸ್ ಹೋಗಿ ಸಾರಿ ಕೇಳಿ. ನಾನ್ ಯಾಕೆ ಸಾರಿ ಕೇಳಿ? ನಾನ್ ಕೇಳಲ್ಲ. ನಿಮ್ ಮನ್ಸು ನೋವಾಗೋ ತರ ಎಸ್ಸರಿ ಮಾತಾಡಿದಾರೆ, ಅದಕ್ಕೆ ನಾನು ಹಾಗೆ ಮಾತಾಡಿದೆ. ಅಕ್ಷಯ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅವ್ರ ಮನೆ ಬಿಟ್ಟು ಹೋದ್ರೆ ನನಗ್ ಕೆಟ್ಟ ಹೆಸರು ಬರುತ್ತೆ. ಇಲ್ಲ ನಂದಿನಿ, ನಾನ್ ಹೋಗಿ ಸಾರಿನು ಕೇಳಲ್ಲ, ಸರಿಯೋದು ಇಲ್ಲ. ಅವ್ರ ಬುದ್ಧಿ ಏನು ಅಂತ ಎಲ್ರಿಗೂ ಗೊತ್ತಿದೆ, ನಿನ್ಗೇನ್ ಕೆಟ್ಟ ಹೆಸರು ಬರಲ್ಲ, ನೀನ್ ಯೋಚನೆ ಮಾಡಬೇಡ.